ನಮಸ್ತೆ. ಇದು ನನ್ನ ಮೊದಲನೇ ಸಿನಿಮಾ ಒಂದಕ್ಕೆ ಕಾಡು. ಇದನ್ನು ನಾವು ಎರಡು ಭಾಷೆಯಲ್ಲಿ ಮಾಡಿದ್ದೀವಿ, ಅಂದರೆ ಡೈರೆಕ್ಟು ಒಂದು ತೆಲುಗು ಮತ್ತು ಕನ್ನಡ. ತೆಲುಗುದಲ್ಲಿ ಅನಗನಗ ಒಕ್ಕ ಆಡಿವಿ ಅಂತ. ಇದನ್ನು ಒಂದಕ್ಕೆ ಕಾಡು ಅಂತ ಇಡೋಕ್ಕೆ ಕಾರಣ, ಇಲ್ಲಿ ಅಂದರೆ ನಮ್ಮಲ್ಲಿ ಒಂದು ವಿಶಿಷ್ಟವಾದ ಕಾಡಿದೆ ಉತ್ತರ ಕನ್ನಡದಲ್ಲಿ, ಒಂದು 100 ಕಾಡಿದೆ ಆ ಥರದ್ದು. ಯಾವ ಥರ ಕಾಡು ಅಂದರೆ, ಈಗ ಮರಗಳಿಗೆ ಬೇರುಗಳೆಲ್ಲ ಕೆಳಗಡೆ ಹೋಗುತ್ತೆ, ಎಲ್ಲ ಕಡೆ ಕೆಳಗಡೆ ಹೋಗುತ್ತೆ. ಬಟ್ ಈ ಕಾಡಲ್ಲಿ ಸ್ಪೆಷಲ್ ಅಂದರೆ ಎಲ್ಲ ಬೇರುಗಳು ಕನ್ನಡದ ಒಂದಂಕಿ ಥರ ಇರುತ್ತೆ. ಎಲ್ಲ ಬೇರುಗಳು ಟೋಟಲ್ ಇಡೀ ಕಾಡಿಗೆ ಕಾಡೆ ಹಂಗೆ, ನೀವು ಅಲ್ಲಿ ನೋಡಿರ್ತೀರಾ ಇದರೊಳಗೆ, ಟ್ರೈಲರಲ್ಲೂ ತೋರಿಸಿರ್ತೀನಿ, ಇದು ತೋರಿಸಿದ್ದೀನಿ. ಆ ಥರ ಕಾಡು, ಈ ಥರ ಕಾಡು ತುಂಬ ಕಡಿಮೆ ಇದೆ ಅಂದರೆ ಕರ್ನಾಟಕದಲ್ಲಿ. ಇದು ವೆಸ್ಟರ್ನ್ ಘಾಟಲ್ಲಿ ಒಂದು 100 ಕಾಡಿದೆ, ಆ ಕಾಡು ಉತ್ತರ ಕನ್ನಡದಲ್ಲಿ 100 ಕಾಡಿದೆ. ಆ ತರ ಒಂದಂಕೆ ಕಾಡು, ಅದಕ್ಕೆ ಒಂದಂಕೆ ಕಾಡು ಅಂತ ಹೆಸರಿಟ್ಟಿದ್ದೀವಿ. ಆಮೇಲೆ ಈ ಥರ ಲೊಕೇಶನ್ಗಳಿಗೆ ನಾವು ಹೋಗಬೇಕಾದ್ರೆ ಹೆಚ್ಚು ಕಡಿಮೆ ಒಂದೊಂದು ದಿವಸ ಒಂದು 2-2 ಗಂಟೆ ಎಲ್ಲ ನಡೆದಿದ್ದೀವಿ. ಆಮೇಲೆ ನದಿಯಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದಿದೆ, ಅಂದರೆ ಯಾವುದು ಅಂದರೆ ರೋಡ್ ಸೈಡ್ ಯಾವುದು ಇರಲಿಲ್ಲ. ಪ್ರತಿ ದಿವಸ ನಾವು 2 ಗಂಟೆ ನಡ್ಕೊಂಡು ಹೋಗಿ ಜಪಿ ಮಾಡಿ ಶೂಟಿಂಗ್ ಮಾಡಿದ್ದು. ಆಮೇಲೆ ಅಷ್ಟು ಬೇಗ ಬರಬೇಕು, ಯಾಕೆಂದರೆ ಪ್ರಾಣಿಗಳು ಇದು ಹಾವು ಎಲ್ಲ ಇರುತ್ತೆ, ಕತ್ಲೆ ಆಗೋದ್ರೊಳಗೆ ವಾಪಸ್ ಬರಬೇಕು. ನಾವೊಂದು 35 ಡೇಸು ಕಾರವಾರ, ದಾಂಡೇಲಿ, ಶಿರ್ಸಿ, ಯಲ್ಲಾಪುರ್, ಆಮೇಲೆ ಗೋವಾ ಬಾರ್ಡರ್ಲೆಲ್ಲ ಶೂಟ್ ಮಾಡಿದ್ದೀವಿ. ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. March 3 ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಮಧು ಹೆಗಡೆ ಅಂತ. ಅಂದರೆ ಸಾಕಷ್ಟು ವರ್ಷ ಧಾರಾವಾಹಿ ಸಿನಿಮಾದಲ್ಲಿ ನಟನಾಗ ಕೆಲಸ ಮಾಡಿದ್ದೆ. ಸೊ ಈ ಸಿನಿಮಾ ಸ್ಪೆಷಲ್ ಏನಂತಂದರೆ, ನಾನು ಈ ಸಿನಿಮಾಗೆ ಆ್ಯಕ್ಟ್ ಮಾಡಿದ್ದೀನಿ, ಜೊತೆಗೆ ಮ್ಯೂಸಿಕ್ ನನಗೆ ಸ್ಪೆಷಲು. ನಮ್ಮ ವೈದ್ಯವರು ಆತ್ಮೀಯ ಸ್ನೇಹಿತರು ನನಗೆ, ಅಂದರೆ ಅವರು ಅಸೋಸಿಯೇಟ್ ಆಗಿದ್ದಾಗಿಂದಲೂ ನನಗೆ ಪರಿಚಯ. ನಾವು ಸಿನಿಮಾ ಜೋಗಳ ಅಂತ ಮಾಡ್ತೀವಿ, ಮತ್ತೆ ಲೀಡರ್ ಮಾಡ್ತೀವಿ, ಇವರು ಅಸೋಸಿಯೇಟ್ ಆಗಿದ್ದರು. ಅಲ್ಲಿಂದ ಆಮೇಲೆ ಅವರು ಇಂಡಿಪೆಂಡೆಂಟ್ ಡೈರೆಕ್ಟ್ ಮಾಡಿಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಹೊರಟಾಗ, ಸೊ ನಾವು ಮತ್ತೆ ಡಿಸ್ಕಸ್ ಮಾಡಿ, ಸೊ ಮ್ಯೂಸಿಕ್ ನಾನು ಒಂದು 3-4 ವರ್ಷ ನಾನು ಮತ್ತೆ ಅದ್ರ ಮೇಲೆ ಕೆಲಸ ಮಾಡಿದ್ವಿ. ಬೇಸಿಕಲಿ ಮ್ಯೂಸಿಕ್ ಪ್ಯಾಷನ್ ಇತ್ತು. ಸೊ ಅದನ್ನು ಮತ್ತೆ ವರ್ಕ್ ಮಾಡಿ ನಾನು ಸ್ಟಾರ್ಟ್ ಮಾಡಿದಾಗ ಇವರು ನೀವೇ ಮ್ಯೂಸಿಕ್ ಮಾಡಿ ಈ ಸಿನಿಮಾಗೆ ಅಂತ ಹೇಳಿದ್ರು. ಸೊ ಲಾಕ್ಡೌನಲ್ಲಿ ಒಂದು ಒಂದು ಥೀಮ್ ಥರ ಒಂದು ಕಂಪೋಸ್ ಮಾಡಿದ್ದೆ, ಒಂದು ಒಂದು ಟ್ಯೂನ್. ಸೊ ಅದನ್ನು ಇವ್ರಿಗೆ ಕೇಳಿಸಿದಾಗ ಇವರು ತುಂಬ ಚೆನ್ನಾಗಿದೆ, ಇದು ನಮ್ಮ ಸಿನಿಮಾಕ್ಕೆ ಆಪ್ಟ್ ಆಗುತ್ತೆ ಕಂಟೆಂಟ್ಗೆ ಅಂತ ಹೇಳಿದ್ರು. ಸೊ ಅದನ್ನು ಇದನ್ನು ಡ್ಯೂಯೆಟ್ ವರ್ಷನ್ ಮಾಡಿದ್ವಿ. ಅದರದ್ದೇ ಇನ್ನೊಂದು ವರ್ಷನ್ ಇದೆ, ಅದು ಪ್ಯಾಥೋ ಅಂತ ಹೇಳ್ಬೋದು, ಬಟ್ ಪ್ಯಾಥೋ ಥರ ಇಲ್ಲ. ಸೊ 2 ಸಾಂಗು ರೆಡಿ ಮಾಡಿದ್ದೀವಿ. ಸೊ ಇದನ್ನು ಹಾಡಿರೋರು ಕೈಲಾಶ್ ಖೇರ್ ಅಂತ. ಸರಿ ಸರಿ, ಕಪಿಲ್ ನಾಯರ್ ಹಾಡಿರೋರು. ಸೊ ಗಿರಿಧರ್ ದಿವಾನ್ ಅಂತ ಗ್ರಾನೈಟಿಕ್ ಸ್ಟುಡಿಯೋ ಅವರು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಸಾಂಗ್ ಬರೆದಿದ್ದು ಡಾಕ್ಟರ್ ಉಮೇಶ್ ಅಂತ, ಅವರು ದರ್ಶನ್ ಸರ್ ಸಿನಿಮಾಗೆ ಹಾಡು ಬರೆದಿದ್ದು ಮತ್ತೆ ಮಳೆ ಆಗಿದೆ ಅಂತ, ಅದರ ಲಿರಿಕ್ಸ್ ರೈಟರ್ ಇದಕ್ಕೆ ಬರೆದಿರೋದು. ಇನ್ನೊಂದು ಹಾಡನ್ನು ಹೃದಯ ಶಿವ ಅವರು ಬರೆದಿದ್ದಾರೆ, ಎಲ್ಲರಿಗೂ ಗೊತ್ತಿದೆ ಮುಂಗಾರು ಮಳೆಯ ಖ್ಯಾತಿ, ಹೃದಯ ಶಿವ ಅವರು ಬರೆದಿದ್ದಾರೆ. ಸೊ ಅದನ್ನು ಕೀರ್ತನ್ ಒಳ್ಳ ಅವರು ಹಾಡಿದ್ದಾರೆ, ಸರಿಗಮಪ ರವೀಂದ್ರ. ಸೊ ನಮ್ಮ ಕೆಲಸ ಮಾಡಿದ್ದೀವಿ, ಇನ್ನು ನಿಮ್ಮ ಮುಂದೆ ಇದೆ. ಸೊ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ.